ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬಕ್ಕೆ ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಹೊಸಲಿಗೆ ರಂಗೋಲಿ ಎಲ್ಲ ಬಿಟ್ಟು ನಾವು ಹಾಕಿದಂತಹ ಗಿಡಗಳ ಒಂದಷ್ಟು ನೋಟ ಸೊ ಹಾಗೆ ಬನ್ನಿ ಹಬ್ಬಕ್ಕೆ ಏನೇನು ಮಾಡ್ತೀವಿ ನಾವು ಸ್ವೀಟ್ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಮಾಡ್ತಿರೋ ಅಂಥದ್ದು ರವೆ ಉಂಡೆ ಸೊ ಬೆಳಗ್ಗೆ ಬೇಗ ಎದ್ದು ಮುಟ್ಟಿಸಿ ಹೊಟ್ಟಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಅಡುಗೆಗೆ ಇಟ್ಕೊಂಡಿದ್ದೀವಿ ಸೊ ರವೆ ಉಂಡೆನ ಸಿಂಪಲ್ಲಾಗೆ ಮಾಡ್ಬೋದು ಮೊದಲಿಗೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊತಾ ಇದ್ದೀನಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಅದಕ್ಕೆ ನಾನು ರವೆನ ಇದ್ದೀನಿ ಬೇಕಂದರೆ ಇನ್ನೊಂದು ಸ್ಪೂನು ತುಪ್ಪನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಮೀಡಿಯಮ್ ರವೆ ಅದನ್ನು ಒಂದು ಐದು ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿ ಹಾಗೆ ಸಕ್ಕರೆನೂ ಕೂಡ ಹಾಕೊಳ್ಳಿ ಕೆಲವರು ಪುಡಿ ಮಾಡಿ ಸಕ್ಕರೆನ ಹಾಕೊತಾರೆ ನಾನಿಲ್ಲಿ ಪುಡಿ ಮಾಡ್ತಾ ಇಲ್ಲ ಡೈರೆಕ್ಟ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೊ ಈಗ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ಹಾಲು ಹಾಕ್ಕೊಂಡು ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ಸೊ ಈಗ ರವೆ ಉಂಡೆ ರೆಡಿ ಆಯಿತು ನಾವು ಇಲ್ಲಿ ಬೆಳಗ್ಗೆ ಹಬ್ಬ ಮಾಡ್ತಾ ಇರೋದ್ರಿಂದ ನಾವು ಬೆಳಗ್ಗೆ ತಿಂಡಿಗೆನೆ ಮಾಡ್ಕೊತಾ ಇದ್ದೀವಿ ಅಂದರೆ ನಾವಿಲ್ಲಿ ಎಲ್ಲ ಮಾಡಿ ಪೂಜೆ ತಿಂಡಿ ಸೊ ನೆಕ್ಸ್ಟ್ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ ಮಧ್ಯಾಹ್ನ ಊಟಕ್ಕೆ ಸಂಜೆ ಅಮ್ಮ ಮನೆಗೆ ಸೊ ಹಾಗಾಗಿ ತುಂಬ ಮಾಡಿಲ್ಲ ಸ್ವಲ್ಪ ಅಷ್ಟೇ ಮಾಡಿದ್ದು ಸೊ ಇಲ್ಲಿ ಕೋಸಂಬರಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಸೌತೆಕಾಯಿನ ಹೆಚ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ಒಂದು ತುಂಡು ಸಣ್ಣ ತುಂಡಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಹೆಸರು ಬೇಳೆನ ನೆನೆಸಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ ಆಯಿತು ಸೊ ನಾವಿಲ್ಲಿ ದೋಸೆ ಪಾಯಸ ಮಾಡ್ತಿಲ್ಲ ಯಾಕಂದರೆ ಹೇಗೂ ಮಧ್ಯಾಹ್ನ ಅತ್ತೆ ಮನೆ ಸಂಜೆ ಅಮ್ಮ ಮನೆಯಲ್ಲಿ ಹಬ್ಬ ಇರೋದ್ರಿಂದ ಅಲ್ಲಿಗೆ ಹೋಗ್ತೀವಿ ಅಂತ ಸೊ ಈಗ ನಾವಿಲ್ಲಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಾ ಇರೋದು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕಡಲೆ ಬೀಜ ಕಡಲೆ ಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಕರಿಬೇವು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಶಾವಿಗೆ ಉಪ್ಪಿಟ್ಟು ಮಾಡೇ ಇರಲಿಲ್ಲ ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ ಸೊ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಅರಶಿನ ಪುಡಿ ಉಪ್ಪನ್ನು ಹಾಕೊಳ್ಳಿ ನಂತರ ಕಟ್ ಮಾಡ್ಕೊಂಡಿದ್ದಂಥ ತರಕಾರಿಗಳನ್ನು ಹಾಕ್ಕೊಳ್ಳಿ ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ ಹಾಕೋಬೇಕು ನಾವಿಲ್ಲಿ ಕ್ಯಾರೆಟ್ ಇರಲಿಲ್ಲ ಹಾಗಾಗಿ ಬೀನ್ಸ್ ಮತ್ತು ಆಲೂಗಡ್ಡೆನ ಹಾಕ್ಕೊಂಡಿದ್ನಿ ಸೊ ನಾವಿಲ್ಲಿ ತಗೊಂಡಿದ್ದಂತಹ ಶಾವ್ಗೆ ಅನಿಲ್ ಶಾವ್ಗೆ ಅಂತ ಸೊ ನಿಮ್ಗೆ ಯಾವ್ದು ಬೇಕಾಗಿ ತೊಗೊಳ್ಳಿ ನಂತರ ಇಲ್ಲಿ ನೀರು ಹಾಕ್ಕೊಳ್ಬೇಕು ಸೊ ನೀರು ಕುದ್ಮಾದ್ಮೇಲೆ ಶಾವ್ಗೆ ಹಾಕೋಬೇಕು ಸೊ ಶಾವಿಗೆನ ಹಾಕೊಳೋಗಿಂತ ಮುಂಚೆ ಒಂದು ಬೌಲಲ್ಲಿ ಸ್ವಲ್ಪ ನೀರಿಗೆ ಶಾವ್ಗೆನ ಎಜ್ಜಿಬಿಟ್ಟು ಆಮೇಲೆ ಹಾಕೊಳ್ಳಿ ಅಂದರೆ ಜಾಸ್ತಿ ನೆನೆಯೋದಕ್ಕೆ ಬಿಡಬಾರ್ದು ಹಾಗೆ ಜಸ್ಟ್ ಹೆಜ್ಜೆ ಬಿಟ್ಟು ಹಾಕೋತಾ ಇರಬೇಕು ಇದರಿಂದ ಶಾವ್ಗೆ ನೀಟಾಗಿ ಮೆತ್ತಗೆ ಬೆಂದಿರುತ್ತೆ ಮತ್ತೆ ಹುಡಿ ಹುಡಿಯಾಗಿ ಕೂಡ ಬರುತ್ತೆ ಚೆನ್ನಾಗಿ ಅನ್ಸುತ್ತೆ ಸೊ ಇಷ್ಟ ಆದಮೇಲೆ ಸ್ವಲ್ಪ ನೀರೆಲ್ಲ ಹಿಂಗೋ ತನಕ ಅಳಿಸಿದ್ರೆ ಶಾವ್ಗೆ ಉಪ್ಪಿಟ್ಟು ರೆಡಿ ಆಯಿತು ಸೊ ಇಷ್ಟೇ ನಮ್ಮದು ಹಬ್ಬದ ಏನು ತಿಂಡಿ ಶಾವ್ಗೆ ಉಪ್ಪಿಟ್ಟು ರವೆ ಉಂಡೆ ಮತ್ತೆ ಕೋಸಂಬರಿ ಸ್ವಲ್ಪ ಲಾಸ್ಟಿಗೆ ಕಾಯಿ ತುರಿನ ಅದ್ರಸ್ಕೊಂಡ್ರೆ ಸೂಪರ್ ಆದಂತಹ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಸೊ ಇದನ್ನೆಲ್ಲ ನಾವು ತಿಂದು ಈಗ ನೆಕ್ಸ್ಟು ಮತ್ತೆ ಮನೆಗೆ ಹೋಗೋದು ನಾನು ದೇವರಿಗೆ ರವೆ ಉಂಡೆನ ನೈವೇದ್ಯಕ್ಕಿಟ್ಟಿದ್ದೆ ಸೊ ಇಲ್ಲಿ ಶ್ವೇತಕ್ಕ ಮತ್ತು ಅಭಿಯವರು ಚೆಸ್ ಆಡ್ತಾ ಇದ್ದಾರೆ ಸೊ ನಮ್ಮ ಅಮ್ಮ ಮನೆಯಲ್ಲಿ ಸಂಜೆ ಹಬ್ಬ ಆಗಿರೋದ್ರಿಂದ ನಾವು ಇಲ್ಲಿ ಬೆಳಗ್ಗೆ ಹಬ್ಬ ಮುಗಿಸ್ಕೊಂಡು ಸಂಜೆ ಅಲ್ಲಿ ಹೋಗ್ತೀವಿ ಇಲ್ಲಿ ನನ್ನ ಮಗ ಮತ್ತು ಆಶಿಕ್ ಆಟ ಆಡ್ತಾ ಇದ್ದಾರೆ ಸೊ ಇದು ಲಾಗು ತುಂಬ ಏನು ಲಿಂಕ್ ಆಗೋದು ಬೇಡ ಅಂದ್ಬಿಟ್ಟು ಇದು ಪಾರ್ಟ್ ಒನ್ ಪಾರ್ಟ್ ಟೂ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ಅತ್ತೆ ಮನೆಯಲ್ಲಿ ಮಾಡಿದಂತಹ ಅಡುಗೆ ಪಾಯಸ ಒಬ್ಬಟ್ಟು ಮತ್ತು ವಡೆ ಕಡಲೆಬೇಳೆ ವಡೆ ಪುಳಿಯೋಗರೆ ಮೊಸರನ್ನ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ದೋಸೆ ಮತ್ತು ಪಲ್ಯ ಪಾಯಸ ಮಾಡಿಕೊಂಡಿದ್ರು ಸೊ ಇಷ್ಟು ಈಗಿನ ಲಾಗು ಪಾರ್ಟ್ ಒನ್ ಪಾರ್ಟ್ ಟು ಅಪ್ಲೋಡ್ ಮಾಡ್ತೇನೆ ಅಲ್ಲಿ ತನಕ ನಾನು ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು